ನಾಗಮಂಗಲ ತಾಲೂಕಿನ ಕೆಂಪನಕೊಪ್ಪಲು ಗ್ರಾಮದ ಗೇಟ್ ಬಳಿ ಖಾಸಗಿ ಬಸ್ ಹಾಗೂ ಕಾರು ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಕಾರ್ನಲ್ಲಿದ್ದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಾರ್ನಲ್ಲಿದ್ದ ಓರ್ವ ವ್ಯಕ್ತಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದು ಇನ್ನು ಇವರ ವಿಳಾಸ ಪತ್ತೆಯಾಗಿಲ್ಲ. ಶ್ರೀರಂಗಪಟ್ಟಣದ ಬೀದರ್ ಹೆದ್ದಾರಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು ಇದರಲ್ಲಿ ಓರ್ವ ಯುವತಿ ಕೂಡ ತೀವ್ರ ಗಾಯಗೊಂಡಿದ್ದು ಎಸಿಗಿರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೃತರ ಶವಗಳನ್ನು ನಾಗಮಂಗಲ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲಾಗಿದ್ದು ಸ್ಥಳಕ್ಕೆ ನಾಗಮಂಗಲ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಈ ಸಂಬಂಧ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗೆ ತಾಲೂಕಿನ ಅಗರಲಿಂಗನದೊಡ್ಡಿ ಬಳಿ ಸರ್ವಿಸ್ ರಸ್ತೆ ನಿರ್ಮಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಭಾನುವಾರ ಬೆಳಿಗ್ಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹೆದ್ದಾರಿ ಕಾಮಗಾರಿ ನಡೀತಾ ಇರುವಂತಹ ಸ್ಥಳದಲ್ಲಿ ಶಾಮಿಯಾನ ಹಾಕಿದ ಅಗರಲಿಂಗನದೊಡ್ಡಿ, ಹುಣಸೇಮರನದೊಡ್ಡಿ ಹಾಗೂ ತೈಲೂರು ಗ್ರಾಮಸ್ಥರು ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ರೈತ ಮುಖಂಡ ಬೊಮ್ಮಣ್ಣ ಮಾತನಾಡಿ ಸರ್ವಿಸ್ ರಸ್ತೆ ಮಾಡದಂತಹ ಕಾರಣ ರೈತರು ಜಮೀನುಗಳಿಗೆ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ರೈತರಿಗೆ ಹಲವು ರೀತಿಯ ತೊಂದರೆಯಾಗ್ತಾ ಇದೆ. ಹೆದ್ದಾರಿ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ನೀಡಿದ ಭರವಸೆಗಳು ಸುಳ್ಳಾಗಿದೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜಮೀನ ಸ್ವಾಧೀನಪಡಿಸಿಕೊಂಡಿದ್ದಾರೆ, ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಪರ್ಯಾಯ ಮಾರ್ಗವಾಗಿ ರೈತರು ಆ ಕಡೆ ಹೋಗಿ ವ್ಯವಸಾಯ ಮಾಡಲಿಕ್ಕೆ ದಾಟಕ್ಕೆ ಆಗ್ತಾ ಇಲ್ಲ, ಹೋಗಕ್ಕೆ ದಾರಿನೇ ಇಲ್ಲ, ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಅವರು ಜನ ಜಾನುವಾರು ಯಂತ್ರೋಪಕರಣಗಳು ನಾಟಿ ಟೈಮಲ್ಲಿ ಕೊಯ್ಲು ಟೈಮಲ್ಲಿ ಓಡಾಟಕ್ಕೆ ಸಂಚಾರ ಆಗಿದೆ. ಈಗ ಆಶ್ವಾಸನೆ ಕೊಟ್ಟಿರ್ತಾರೆ. ಈ ನಮ್ಮ ದೌರ್ಭಾಗ್ಯ ಏನಂದ್ರೆ ಈ ರೈತ ಅನ್ನದಾತ ಆಗಿ ದೇಶಕ್ಕೆಲ್ಲ ಅನ್ನ ಆಗ್ತಾನೆ, ಬಟ್ ಅವನ ಬಾಗೆ ಮುಣ್ಣಾಕುವಂತ ಕೆಲಸ ಈ ಅಧಿಕಾರಿಗಳಿಂದ ನಡೀತಾ ಇದೆ. ನಾವೆಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾರು ಮನವಿ ಸ್ಪಂದಿಸ್ತಾ ಇಲ್ಲ. ಯಾವ ಜರ ರಾಜಕಾರಣಿಗಳು ಭೇಟಿ ಮಾಡಿದ್ರು ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಏನೇ ಆದರೂ ಅದೇ ಪ್ರಭಾವಿ ರಾಜಕಾರಣಿ ಒಬ್ಬ ರಿಯಲ್ ಎಸ್ಟೇಟು ಮತ್ತು ಇಂಡಸ್ಟ್ರಿ ಎಷ್ಟಾಗಿದ್ರೆ ಚುಟುಕ ಹೊಡೆದೇ ಇರಲಿ, ಅವ್ರು ಸ್ಯಾಂಕ್ಷನ್ ಮಾಡಿಸ್ಕೊತಾರೆ ಕೆಲಸ ಕಾರ್ಯಗಳ. ಬಟ್ ಏನು ಮಾಡೋದು, ನಮಗೆ ಯಾವ ರೀತಿಯ ಬೆಂಬಲವಿಲ್ಲ. ನಾವು ಅನಾಥವಾಗಿ ಇಲ್ಲಿ ಬೀದಿಗೆ ಬಂದು ಧರಣಿ ಮಾಡುವಂಥ ದೌರ್ಭಾಗ್ಯ ನಮ್ಮ ಪಾಲಿಗೆ ಬಂದಿದೆ. ಈಗ ನಾವು ಮನವಿ ಮಾಡ್ತಾ ಇರೋದೇನು ಅಂದರೆ ಆದಷ್ಟು ಬೇಗ ಈ ರೈತ ಜನರು ಜನ ಜಾನುವಾರು ದನ ಕುರಿ ಆ ಕಡೆ ಸಾಗಾಟ ಮಾಡಲಿಕ್ಕೆ ಹೋಗಿ ಬರಲಿಕ್ಕೆ, ಯಾಕಂದರೆ ಮೂಲ ಜೀವನಾಧಾರ ಆಗಿರೋದೇ ಕೃಷಿ ಚಟುವಟಿಕೆ. ಜೀವನನೇ ಇಲ್ಲ ಅಂದರೆ ನಾವು ಅದನ್ನು ಜೀವನ ಮಾಡೋಕ್ಕೂ ಆಗ್ತಾ ಇಲ್ಲ. ಈ ಉದ್ದೇಶಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡಿದ್ರು ಎಲ್ಲ ಸಂಬಂಧಪಟ್ಟ ಅಧಿಕಾರಿ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಇದನ್ನು ಪರಿಗಣಿಸಿ ನ್ಯಾಯ ಒದಗಿಸಬೇಕು. ಮತ್ತು ತುರಂತು ಅವರು ರೋಡ ಮಾಡಬೇಕಾಗಿದ್ರೆ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಸರ್ವಿಸ್ ರಷ್ಟು ಕೊಡ್ತೀನಿ ಅಂತ. 140 ಕಿಲೋಮೀಟ್ರಲ್ಲೇ ಸರ್ವಿಸ್ ರಷ್ಟು ಅವಕಾಶ ಇದೆ. ಬಟ್ ಈ ಭಾಗದ ಜನ ಏನು ಅನ್ಯಾಯ ಮಾಡಿದರು, ಅವರು ಜಮೀನ ತ್ಯಾಗ ಮಾಡಿದ್ದಾರೆ, ಅವರು ಭೂತಾಯಿನೇ ದಾನ ಮಾಡಿದ್ದಾರೆ ಅವರು. ಅದು ಅವ್ರ ಎದೆ ಮೇಲೆ ಇಲ್ಲಿ ರೋಡ್ ಮಾಡ್ಕೋಯ್ತಾ ಇದ್ರಿ ನೀವು. ಬಟ್ ಆದರೂ ಅವ್ರಿಗೆ ಸಿಗಬೇಕಾದ ನ್ಯಾಯ ಸಿಗ್ತಾ ಇಲ್ಲ. ಅದು ಸಂಬಂಧಪಟ್ಟವ್ರು ಮೈಸೂರು ಬೆಂಗಳೂರು ಹೆದ್ದಾರಿ ನೋಡಿ ಎಂಜಾಯ್ ಮಾಡ್ತಾರೆ, ಟ್ರಾವೆಲ್ ಮಾಡ್ತಾರೆ. ಬಟ್ ಇಲ್ಲಿ ಇವ್ರಿಗಾಗುವ ಸೌಲಭ್ಯ ಏನು, ಇವ್ರಿಗೆ ಕಿಂಚಿತ್ತು ಉಪಯೋಗ ಆಗ್ತಾ ಇಲ್ಲ. ಸಂಬಂಧಪಟ್ಟವ್ರು ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ನ್ಯಾಯ ಒದಗಿಸಬೇಕು ಅಂತ ನಾವು ಅಗ್ನಳ್ಳಿದೊಡ್ಡಿ ಗ್ರಾಮಸ್ಥರು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಶೀಘ್ರವಾಗಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಬೇಕು, ಇಲ್ಲದಿದ್ರೆ ಅನಿರ್ದಿಷ್ಟ ಮುಷ್ಕರ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಈ ಸಂದರ್ಭ ರೈತ ಮುಖಂಡರಾದ ಪುಟ್ಟಪ್ಪ, ಬಾಬು, ಗೌರೀಶ್, ರವಿ,
ಅಭಿ, ಸತೀಶ್, ಮಹೇಶ್, ಗಿರೀಶ್, ತಿಮ್ಮೇಗೌಡ, ಶಂಕರ್ ಇತರರು ಹಾಜರಿದ್ದರು. ಒಮಿಕ್ರಾನ್ ತಡೆ ಲಸಿಕಾ ಅಭಿಯಾನಕ್ಕೆ ತಹಸೀಲ್ದಾರ್ ಎಂವಿ ರೂಪಾ ಮತ್ತು ಪುರಸಭೆ ಅಧ್ಯಕ್ಷೆ ಮಹಾದೇವಿ ನಂಜುಂಡ ಅವರಿಂದ ಚಾಲನೆ ನೀಡಲಾಗಿದೆ. ಒಮಿಕ್ರಾನ್ ವೈರಾಣು ಹಾವಳಿ ತಡೆಗೆ ನಿಯಮಗಳನ್ನು ಪಾಲಿಸಲು ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡಲಾಗಿದೆ. ಒಮಿಕ್ರಾನ್ ಹಾಗೂ ಕೋವಿಡ್ ಮೂರನೇ ಅಲೆಯ ತಡೆಗೆ 15-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಕೋವ್ಯಾಕ್ಸಿನ್ ಲಸಿಕೆ ನೀಡುವಂತಹ ಕಾರ್ಯಕ್ಕೂ ಕೆಆರ್ಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ತಹಸೀಲ್ದಾರ್ ಎಂವಿ ರೂಪಾ ಚಾಲನೆಯನ್ನ ನೀಡಿದ್ರು. ದೇಶದಲ್ಲಿ ಒಮಿಕ್ರಾನ್ ಭೀತಿ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ತಹಸೀಲ್ದಾರ್ ರೂಪಾ ತಿಳಿಸಿದರು. ಇನ್ನು ಕೋವಿಡ್ ಮೂರನೇ ಅಲೆಯ ರೂಪಾಂತರ ವೈರಸ್ ಆಗಿರುವಂತಹ ಒಮಿಕ್ರಾನ್ ಹಾವಳಿಯನ್ನು ತಡೆಗಟ್ಟಲು ಸರ್ಕಾರದ ನಿರ್ದೇಶನದಂತೆ ವಿದ್ಯಾರ್ಥಿಗಳಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಲಾಗುತ್ತಿದೆ. ತಾಲೂಕಿನ ಗಡಿ ಗ್ರಾಮಗಳಾದ ಸಿಂಗನಹಳ್ಳಿ ಮತ್ತು ಆನುಗುಳದಲ್ಲಿ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗುತ್ತಿದೆ. ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ತಹಸೀಲ್ದಾರ್ ರೂಪಾ ತಿಳಿಸಿದರು. ಸರ್ಕಾರದ ಆದೇಶದಂತೆ 15 ವರ್ಷದಿಂದ 18 ವರ್ಷದ ಎಲ್ಲ ಶಾಲೆಗಳಲ್ಲೇ ಒಂದು ಲಸಿಕೆಯನ್ನು ಹಾಕೋದ್ರ ಮುಖಾಂತರ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿದೆ. ಇದಕ್ಕೆ ನಮ್ಮ ಪುರಸಭಾ ಅಧ್ಯಕ್ಷರು ಚಾಲನೆ ಕೊಟ್ಟಿದ್ದಾರೆ. ಸೊ ಈ ಮೂಲಕ ಎಲ್ಲ ತಾಲೂಕಿನ ಶಿಕ್ಷಕ ಬಂಧುಗಳಿಗೆ ಮತ್ತು ಪೋಷಕ ಬಂಧುಗಳಿಗೆ ಕೇಳ್ಕೊಳೋದು ಏನಂದರೆ ತಮ್ಮ ತಮ್ಮ ಮಕ್ಕಳಿಗೆ ಏನಿದೆ ಈ ಒಂದು 7ನೇ ತಾರೀಕಿನ ಒಳಗೆ ಸಹ ಈ ಒಂದು ತುರ್ತಾಗಿ ಈ ಒಂದು ಲಸಿಕೆಗಳನ್ನು ಹಾಕಿಸ್ಕೋಬೇಕು. ಅದಕ್ಕೆ ನಾವು ಎಲ್ಲ ಒಂದು ಸಹ ಸಿದ್ಧತೆಯನ್ನು ತಾಲೂಕು ಆಡಳಿತ ಮಾಡಿಕೊಂಡಿದೆ. ಮತ್ತು ಚೆಕ್ಪೋಸ್ಟ್ಗಳನ್ನು ಸಹ ಇವತ್ತಿಂದ ತೆರೆಯಲಾಗ್ತಾ ಇದೆ. ಆನೆಗುಳ ಮತ್ತು ಒಂದು ಸಿಂದಗಿ ಚೆಕ್ಪೋಸ್ಟ್ಗಳು ಎರಡನ್ನು ಸಹ ಪ್ರಾರಂಭ ಮಾಡಿಕೊಂಡು ಅಲ್ಲಿಯೇ ತಪಾಸಣೆ ಒಳಪಡಿಸಿ ಲಸಿಕೆ ಎರಡು ಕಡ್ಡಾಯವನ್ನು ನಮ್ಮ ತಾಲೂಕಿನಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಮತ್ತು ಆ್ಯಂಟಿಜೆನ್ ಟೆಸ್ಟ್ ಸಹ ಮಾಡಿ ನೆಗೆಟಿವ್ ರಿಪೋರ್ಟ್ ಬಂದಂಥ ಪಕ್ಷದಲ್ಲಿ ಅವ್ರನ್ನ ಹೊರಗಡೆ ಮನೆಗಳಿಗೆ ಕಳಿಸ್ತೀವಿ. ಪಾಸಿಟಿವ್ ಬಂದ ಪಕ್ಷದಲ್ಲಿ ಅವ್ರನ್ನ ಕ್ವಾರಂಟೈನ್ ಮಾಡಿ ಒಂದು ನಿಬಂಧನೆಗಳೇನಿದೆ ಅದನ್ನು ಫುಲ್ಫಿಲ್ ಮಾಡಿ ತದನಂತರವಾಗಿ ಅವರು ಸುರಕ್ಷಿತ ಅಂದ ಪಕ್ಷದಲ್ಲಿ ಮಾತ್ರ ನಾವು ಅದನ್ನು ಗ್ರಾಮಗಳಿಗೆ ರವಾನೆ ಮಾಡುವಂಥ ಕೆಲಸ ಮಾಡ್ತೀವಿ. ಇನ್ನು ಕೆಆರ್ಪೇಟೆ ಪುರಸಭೆ ಅಧ್ಯಕ್ಷೆ ಮಹಾದೇವಿ ನಂಜುಂಡ ಮಾತನಾಡಿ, ಎರಡನೇ ಅಲೆಯ ಸಂದರ್ಭದಲ್ಲಿ ಅಪಾರವಾದ ಸಾವು ನೋವುಗಳನ್ನು ಅನುಭವಿಸಿರುವುದರಿಂದ ಮೂರನೇ ಅಲೆಯಾದ ಒಮಿಕ್ರಾನ್ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಪುರಸಭೆ ಸಂಪೂರ್ಣ ಸಹಕಾರ ನೀಡಲು ಬದ್ಧವಾಗಿದೆ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಒಮಿಕ್ರಾನ್ ತಡೆಗಟ್ಟಲು ಸಹಕರಿಸಬೇಕು ಅಂತ ಮನವಿ ಮಾಡಿದರು. ನಮ್ಮ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಮಕ್ಕಳನ್ನ ಕೊಟ್ಟಂತ ಕೆಲಸನ ನೀವು ಮಾಡ್ತೀರಾ, ಹಂಗಾಗಿ ನಿಮ್ಗಳ ಮುಖಾಂತರ ಒಂದು ಮೆಸೇಜ್ ಹೋದ್ರೆ ಅದು ಪ್ರತಿ ಮನೆಗೂ ಹೋಗುತ್ತೆ. ಯಾಕಂದ್ರೆ ಪ್ರತಿ ಒಂದು ಮನೆಯಿಂದನೂ ಒಂದು ಮಕ್ಳು ಬಂದೇ ಬರ್ತಾರೆ ಶಾಲೆಗೆ. ಆ ಮಕ್ಳ ಮುಖಾಂತರ ನೀವು ಅವೇರ್ನೆಸ್ ಮೂಡಿಸೋಂಥ ಕೆಲಸ ನಾನು ಮಾಡಬೇಕಾಗಿದೆ. ಈಗ ಅಂದ್ರೆ ಜೀವನೋಪಾಯಕ್ಕೆ ಅಂತ ಬೆಂಗಳೂರಿಗೆ ಆಗ್ಬೋದು, ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ಪ್ರತಿಯೊಂದು ಮನೆಯಿಂದಲೂ ಹೋಗಿ ಹೋಗಿರ್ತಾರೆ. ಅವರು ಇಂಥ ಟೈಮಲ್ಲಿ ಬಂದೇ ಬರ್ತಾರೆ, ತಮ್ಮ ಹುಟ್ಟೂರಾದಂಥ ಕಡೆ ಬಂದೇ ಬರ್ತಾರೆ. ಈ ಥರ ವ್ಯಾಪಕವಾಗಿ ರೋಗ ಆಡ್ತಾ ಇದೆ ಅಂದಾಗ ಬಂದೇ ಬರ್ತಾರೆ. ಹಾಗಾಗಿ ನೀವು ಮಕ್ಳ ಮುಖಾಂತರ ಅವೇರ್ನೆಸ್ ಮೂಡಿಸಿದ್ರೆ ಆ ಮಕ್ಕಳು ತಮ್ಮ ಮನೆಗೆ ಯಾರು ಬಂದಿದ್ದಾರೆ ಅದನ್ನು ನೀವು ಸ್ವಲ್ಪ ನಿಮ್ಮ ಸಹ ಶಿಕ್ಷಕರಿಗೆ ಹೇಳುವಂಥ ಕೆಲಸನ ಮಾಡಬೇಕಾಗಿದೆ. ಮಕ್ಳ ಮುಖಾಂತರ ನಿಮ್ಮ ಮನೆಗೆ ಯಾರಾದರೂ ಹೊಸದಾಗಿ ಬಂದರೆ ಅವ್ರನ್ನ ಸ್ವಲ್ಪ ಮಾಹಿತಿ ನೀಡುವಂಥ ಇದನ್ನು ನೀವು ಮಾಡಬೇಕು ಅಂತೇಳಿ ಮಕ್ಳ ಮುಖಾಂತರ ನೀವು ಅವೇರ್ನೆಸ್ ಮೂಡಿಸಿದ್ರೆ ಖಂಡಿತ ನಾವು ಮೂರನೇ ಅಲೆಯಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಈಗಾಗಲೇ ಎರಡು ಅಲೆಯಲ್ಲಿ ತುಂಬ ಸಾವು ನೋವುಗಳಾಗಿರೋದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಮೂರನೇ ಅಲೆ ನಮ್ಮ ಕೇರ್ಪೇಟೆಯಲ್ಲಿ ಇದುವರೆಗೂ ಯಾವುದೇ ರೀತಿ ಒಮಿಕ್ರಾನ್ದು ಪಾಸಿಟಿವ್ ಕೇಸ್ ಬಂದಿಲ್ಲ, ಮುಂದೇನು ಬರಬಾರ್ದು ಅನ್ನೋ ರೀತಿ ನೀವೆಲ್ಲ ಕೆಲಸ ಮಾಡಬೇಕಾಗಿರೋದ್ರಿಂದ ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು, ನಮ್ಮ ಜೊತೆ ನೀವು ಕೈ ಜೋಡಿಸ್ಬೇಕು. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನಾವು ಪುರಸಭೆ ವತಿಯಿಂದ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸಲಿಕ್ಕೆ ರೆಡಿ ಇದ್ದೀವಿ. ದಯವಿಟ್ಟು ನೀವೆಲ್ಲ ಸಹಕಾರ ನೀಡಿ ಅಂತ ಹೇಳ್ತಾ ನಾನು. ನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜು, ಕ್ಷೇತ್ರ ಸಮನ್ವಯಾಧಿಕಾರಿ ಲಿಂಗರಾಜು, ಸಂಪನ್ಮೂಲ ಶಿಕ್ಷಕರಾದ ಕೆಪಿ ಬೋರೇಗೌಡ, ಮೋದೂರು ಸುರೇಶ್, ನೀಲಾಮಣಿ ಮತ್ತಿತರರು ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಮಾಲಗಾರನಹಳ್ಳಿಯ ಶ್ರೀ ಸೋಮೇಶ್ವರ ದೇಗುಲದಲ್ಲಿ ತಮ್ಮ ಪುತ್ರ ಶ್ರೀನಿಧಿ ಗೌಡ್ರ ಹುಟ್ಟುಹಬ್ಬದ ಅಂಗವಾಗಿ ಮನ್ಮೂಲ್ ನಿರ್ದೇಶಕ ಎಸ್ಪಿ ಸ್ವಾಮಿ ಅವರು ವಯೋವೃದ್ಧರಿಗೆ ಹೊದಿಕೆ ಮತ್ತು ವಿದ್ಯಾರ್ಥಿಗಳಿಗೆ ಪಠ್ಯ ವಸ್ತುಗಳನ್ನು ವಿತರಣೆ ಮಾಡಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ನಾಗರತ್ನಸ್ವಾಮಿ, ಮಾಜಿ ಸದಸ್ಯ ಮರಿಹೆಗಡೆ, ಮುಖಂಡರಾದ ಮನುಕುಮಾರ್, ಸತೀಶ್, ಶಿವರಾಮು ಇತರರು ಹಾಜರಿದ್ದರು. 15-18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್-19 ಲಸಿಕೆ ನೀಡುವಂತಹ ಕಾರ್ಯಕ್ರಮಕ್ಕೆ ಪಟ್ಟಣದ ಜೂನಿಯರ್ ಕಾಲೇಜಿನ ಶಾಸಕ ಡಿಸಿ ತಮ್ಮಣ್ಣ ಚಾಲನೆಯನ್ನ ನೀಡಿದ್ರು. ವಯಸ್ಸಿನವರು ಶಾಲಾ ಮಕ್ಕಳು ಒಟ್ಟು 7,000 ಮಕ್ಕಳಿದ್ದಾರೆ. 84 ಪ್ರೌಢಶಾಲೆಗಳು, 4 ಪದವಿ ಪೂರ್ವ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವಾಗ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತು ಮದ್ದೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಈ
ಪ್ರೌಢಶಾಲಾ ಕಟ್ಟಡದಲ್ಲಿ 500 ಜನ ಮಕ್ಕಳಿಗೆ ಮೊದಲನೇ ಹಂತದಲ್ಲಿ ಲಸಿಕೆಯನ್ನು ಕೊಡ್ತಾ ಇದ್ದೆ. ಅದು ಹಂತ ಹಂತವಾಗಿ ಬಂದಾಗ ಈ ವಾರದಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಪೂರೈಕೆ ಮಾಡೋದಕ್ಕೆ ಡಿ ಎಚ್ ಓವರೆಗೂ ಕೂಡ ಹೇಳಿದ್ದೀನಿ. ಅದನ್ನು ಮಾಡ್ತಾರೆ. ಹೈಸ್ಕೂಲ್ಗಳಲ್ಲಿ ಅಲ್ಲಲ್ಲೇ ಇರ್ತಕ್ಕಂಥ ಪಿ ಯು ಕಾಲೇಜುಗಳು ಮತ್ತು ಹೈಸ್ಕೂಲ್ಗಳು ಹೊರಗಡೆ ಇರ್ತಕ್ಕಂಥವು ಹೋಗಿ ಅಲ್ಲೇ ಮಕ್ಕಳಿಗೆ ಹೆಚ್ಚಿಗೆ ಮಕ್ಕಳಿದ್ದರೆ ಅಲ್ಲೇ ಲಸಿಕೆಯನ್ನು ಕೊಡಬೇಕು ಅಂತ ಅದನ್ನು ಕೂಡ ತಿಳಿಸಿದ್ದಾರೆ. 2 ಕಿಲೋಮೀಟರ್ ಅಂತರದಲ್ಲಿದ್ದರೆ 2-3 ಹೈಸ್ಕೂಲ್ಗಳು ಪಿ ಯು ಕಾಲೇಜನ್ನು ಸೇರಿಸಿ ಒಂದೇ ಕಡೆ ಮಕ್ಕಳಿಗೆ ಲಸಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ನಮ್ಮ ಬಿ ಇ ಒಗೆ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ಈ ತಿಂಗಳ ಅಂದರೆ ಜನವರಿಯ ಕೊನೆ ಭಾಗದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಲಸಿಕೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮುಗಿಸುವ ಗುರಿಯನ್ನು ಇಟ್ಕೊಂಡಿದೆ. ಇನ್ನು ಈ ಸಂದರ್ಭ ತಹಸೀಲ್ದಾರ್ ನರಸಿಂಹಮೂರ್ತಿ, ಬಿಇಒ ಮಹದೇವು, ಟಿಎಚ್ಒ ನಾಗೇಂದ್ರರಾವ್, ಪುರಸಭಾ ಅಧ್ಯಕ್ಷ ಸುರೇಶ್ ಹಾಜರಿದ್ದರು.